ಇದು ಎರಡನೇ ಸಿನಿಮಾ ಆಗಿದ್ದರಿಂದ ಆಶಿಕ್ ಅವರ ಜೊತೆಗಿನ ಒಂದು ನನ್ನ ಮತ್ತು ಅವರ ಫ್ರೆಂಡ್ಶಿಪ್ ಆಗಿರ್ಬೋದು, ಪರಿಚಯ ಆಗಿರ್ಬೋದು, ಇದಿನ್ನೂ ಎರಡನೇ ಪಿಕ್ಚರ್ಗೆ ಇನ್ನೂ ಹೆಚ್ಚು ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಅವರು ನನ್ನನ್ನು ನಾನೇನು ಅಂತ ಅವ್ರಿಗೆ ಗೊತ್ತು. ಹೀಗಾಗಿ ಸೆಟ್ಗೆ ಹೋಗ್ತಿರಬೇಕಾದ್ರೆ ಒಂದು ಸೀನ್ ಇಂಥದ್ದೊಂದು ಬಂದಿದೆ ಅಂತಿದ್ದಂಗೆ ನನಗೊಂದು ನಗು, ನಾನೇನೋ ಒಂಚೂರು ಏನೋ ಮಾಡಿದಾಗ ನನಗೆ ಗೊತ್ತಿತ್ತು ನೀವು ಹಿಂಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂತ ಅವರೇನೋ ಒಂದು ಹೇಳೋರು. ಸೊ ಆ ಥರದ್ದು ಒಂದು ಒಂದು ಬಾಂಡಿಂಗ್ ಇದ್ದಾಗ ಕಾಮಿಡಿ ಅಂತನ್ನೋ ವಿಚಾರಕ್ಕೆ ಭಾಳ ಭಾಳ ಹೆಲ್ಪ್ ಆಗುತ್ತೆ ರೀ. ಇದು ಆಶಿಕ್ ಅವ್ರ ಜೊತೆಯಲ್ಲಿ ಎರಡನೇ ಸಿನಿಮಾ ನಾನು ಮಾಡ್ತಾ ಇದ್ದಿದ್ದ ವಿಚಾರಕ್ಕೆ ಬಂದಾಗ ಇನ್ನೂ ಹೆಚ್ಚು ನನಗೆ ಅನುಕೂಲ ಆಯಿತು, ಇನ್ನೂ ಹೆಚ್ಚು ನನಗೆ ಯೂಸ್ಫುಲ್ ಆಯಿತು. ಏನಕ್ಕೆ ಅಂತಂದರೆ ಆಶಿಕ್ ಅವರು ನನಗೆ ಹೊಸ ಪರಿಚಯ ಅಲ್ಲ, ಇದು ಎರಡನೇ ಸಿನಿಮಾ ಅವ್ರ ಜೊತೆಯಲ್ಲಿ ಮಾಡ್ತಾಯಿದ್ದು. ಸೊ ಇದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್, ಒಂದು ವಂಡರ್ಫುಲ್ ಅನುಭವ ಅದು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡುವಂಥದ್ದು. ಅವತಾರ ಪುರುಷ ಅಂತ ಹೇಳಿದಾಗ ಹೆಂಗೆ ಚಾಲೆಂಜಿಂಗ್? ಅವತಾರ ಪುರುಷ ಸುನಿಯವರ, ನಾನು ಸುನಿಯವರ ಜೊತೆಯಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸುನಿಯವರ ಜೊತೆಯಲ್ಲಿ ಮಾಡ್ತಾ ಇರುವಂಥ ಮೊದಲನೇ ಸಿನಿಮಾ ಇದು. ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವರು ಒಂದು ಕಾಮಿಡಿ ಜನರನ್ನ ಸಿನಿಮಾ ಮಾಡುವಂಥವ್ರು, ನಾನು ಕಾಮಿಡಿ ಜನರಿಗೆ ಸೇರುವಂಥ ಒಬ್ಬ ನಟ, ಇವರಿಬ್ಬರು ಸೇರಿದಾಗ ಒಂದು ಥರದ ಸಿನಿಮಾ ಇರುತ್ತೆ ಅನ್ನುವಂಥದ್ದು ನಿಮ್ಮೆಲ್ಲರ ಏನೋ ಒಂದು ಇಮ್ಯಾಜಿನೇಷನ್ಗೆ ಬಂದು ಹೋಗಿರುತ್ತೆ ಅದು. ಬಟ್ ಈ ಸಿನಿಮಾ ಅದು ಹೌದು, ಅದ್ರ ಜೊತೆಯಲ್ಲಿ ಬೇರೆ ಏನೋ ಇದೆ, ಇದು ಈ ಸಿನಿಮಾದ ಒಂದು ವಿಶೇಷತೆ. ಸುನಿಯವರು ನನ್ನನ್ನು ಇಟ್ಕೊಂಡು ಒಂದು ಬೇರೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನೋದಿದೆ ಗೊತ್ತಾ. ಶರಣ್ ವೈಯಕ್ತಿಕವಾಗಿ ಶರಣ್ ಒಬ್ಬ ನಟನಾಗಿ ಅಷ್ಟೇ ಈ ಸಿನಿಮಾ ನನ್ನದಾಗಿಸ್ಕೊಂಡಿದ್ದಕ್ಕೆ ಒಂದು ಹೆಮ್ಮೆ ಇದೆ ನನಗೆ. ನನಗೆ ನೋಡಿ ಸರ್, ಸುನಿ ಸರ್ ಅವರು ಬೇಸಿಕಲಿ ಗುಡ್ ರೈಟರ್, ಅವರು ಒಂದು ರೈಟರ್, ಅವರು ಬೇಸಿಕಲಿನೇ ರೈಟರ್. ಅವರ ಡೈಲಾಗ್ಸಿನ ವಿಚಾರದಲ್ಲಿ ಅವ್ರ ಹಿಂದಿ, ನಾನೇನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ, ಅವ್ರ ಹಿಂದಿನ ಎಲ್ಲ ಸಿನಿಮಾಗಳೂ ಡೈಲಾಗ್ಸಿಗೆ ಅವರು ಗುರುತಿಸ್ಕೊಂಡಿದ್ದಾರೆ. ಅವರನ್ನು ಜನ, ಇಡೀ ಕರ್ನಾಟಕದ ಜನ ಅವರ ಡೈಲಾಗ್ಸಿನ ವಿಚಾರಕ್ಕೆ ಅಷ್ಟು ಮೆಚ್ಚಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ಆ್ಯಡೆಡ್ ಏನು ಅಂತಂದರೆ, ಡೈಲಾಗಿನ ಜೊತೆಯಲ್ಲಿ ಬೇರೆ ಏನೋ ನಾವು ಪ್ರಯತ್ನ ಮಾಡಿದ್ದೀವಿ. ಅವರ ಡೈಲಾಗಿನ ಶೈಲಿನೂ ಕೂಡ ನಿಮ್ಮ ಹಿಂದಿನ ಸಿನಿಮಾಗಳ ಡೈಲಾಗಿನ ಶೈಲಿ ಏನಾಗಿತ್ತು ಅದಕ್ಕೆ ಬೇರೆ ಆಗಿರುತ್ತೆ. ಅದರ ಜೊತೆಯಲ್ಲೇ ಒಂಚೂರು ಅವರ ರೈಟಿಂಗಿನ ರೈಟಿಂಗಲ್ಲೂ ಕೂಡ ಬೇರೆ ಏನೋ ಪ್ರಯತ್ನ ಮಾಡಿದ್ದಾರೆ, ಅದು ಈ ಸಿನಿಮಾಗೆ ಪೂರಕವಾಗಿರುತ್ತೆ. ಸೊ ಹಾಗಾಗಿ ಒಂದು ಹೊಸ ಅನುಭವ ನನಗೆ.